नमस्कार नयने बिग ब्रेकिंग स्वागत नानु नविता जैन। हुब्बळ्ळियल्लि हुळि हिंडिद्यारु धिक्कार गाळियल्लि गुंडु निषेधाज्ञे सीसीटीवियल्लि भयानक दृश्य सेरे न्यूज 18 ग्राउंड रिपोर्ट हुब्बळ्ळि उद्विग्न। ಒಂದೇ ಒಂದು ಪೋಸ್ಟ್ ಆ ವಿವಾದಿತ ಪೋಸ್ಟ್ ನಿಂದ ಹುಬ್ಬಳ್ಳಿಯಲ್ಲಿ ಗಲಾಟೆ ನಡೆಯುತ್ತೆ। ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ ಸುಮಾರು 30 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಗಲಾಟೆ ಸಂಬಂಧ 30 ಜನರನ್ನ ವಿಚಾರಣೆ ಮಾಡುತ್ತಿದ್ದಾರೆ। ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಆಧರಿಸಿ ಯಾರ್ಯಾರು ಗಲಾಟೆಯಲ್ಲಿ ಪಾಲ್ಗೊಂಡಿದ್ರು ಏನೇನು ಇಂತಹ ಕೆಲಸಗಳನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಇದೀ ಒಂದು ಹುಬ್ಬಳ್ಳಿ ಉದ್ವಿಗ್ನ ಆಗುವ ಹಾಗೆ ನಡೆಕೊಂಡಿದ್ದಾರೆ ಅವರೆಲ್ಲರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು। ಆಲ್ರೆಡಿ 30 ಜನರನ್ನ ವಶಕ್ಕೆ ಪಡೆದಿದ್ದಾರೆ। ಪೊಲೀಸ್ ಠಾಣೆ ದೇವಸ್ಥಾನದ ಮೇಲೆ ಆಸ್ಪತ್ರೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ। ಗಲಾಟೆ ಹಿಂದಿನ ಸತ್ಯ ಬಯಲು ಮಾಡಲು ಪೊಲೀಸರು ಸರ್ಕಸ್ ಅನ್ನು ಮಾಡುತ್ತಿದ್ದಾರೆ। ಎನ್ನಷ್ಟು ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನ ಮಾಡುತ್ತಾ ಇದ್ದಾರೆ। ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆಲ್ರೆಡಿ 30 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕಲ್ಲು ತೂರಾಟ ಮಾಡಿದ್ದಾರೆ। ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ನಡೆಸುತ್ತಾ ಇದ್ದಾರೆ। ಹಲ್ಲೆಗೆ ಒಳಗಾದಂತ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ। ಆ ಸಂದರ್ಭದಲ್ಲಿ ಇದ್ದಂತ ಜನರನ್ನ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ। ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ಮಾಡುತ್ತಾ ಇದ್ದು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ ಜನ। ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಮಾಡೋದಿಕ್ಕೆ 144 ಸೆಕ್ಷನ್ ಈಗ ಹುಬ್ಬಳ್ಳಿಯಾದ್ಯಂತ ಜಾರಿಯಲ್ಲಿದೆ। ಯಾರು ಕೂಡ ಗುಂಪು ಗುಂಪಾಗಿ ಸೇರುವಂತಿಲ್ಲ। ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ। ಕಿಡಿಗೇಡಿಗಳ ಬಂಧನಕ್ಕಾಗಿ 8 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಲಾಗಿದೆ। ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಈ ಸಂಬಂಧ 4 ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ। ಸಾಮಾಜಿಕ ಆಸ್ತಿಪಾಸ್ತಿ ಹಾನಿ ಮಾಡಿರೋದು, ಪೊಲೀಸ್ ವಾಹನಗಳನ್ನ ಜಖಂಗೊಳಿಸಿರೋದು, ಹಾಗೆಯೇ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಕೂಡ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆಯುತ್ತಾ ಇದ್ದಾರೆ। ಸಂಪೂರ್ಣವಾದ ಮಾಹಿತಿಯನ್ನ ಈಗ ಪೊಲೀಸರು ಪಡೆದುಕೊಳ್ಳುತ್ತಾ ಇದ್ದಾರೆ। ನಿಮಗೆ ಒಂದೊಂದೇ ದೃಶ್ಯಾವಳಿಗಳನ್ನು ತೋರಿಸ್ತೀನಿ ರವಿ। ನಾವು ನಿನ್ನೆ ರಾತ್ರಿ ಏನಾಯಿತು, 11 ಗಂಟೆಯ ವೇಳೆಗೆ ನಡೆದಂತಹ ಘಟನೆ, ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಗಲಾಟೆ ಆಯಿತು, ಉದ್ವಿಗ್ನ ಆಗುವ ರೀತಿ ನಡೆಯಿತು ಅಂತ ಹೇಳಿ, ಇದು ಸೀನ್ ನಂಬರ್ 1। ಠಾಣೆಯ ಮುಂಭಾಗದಲ್ಲಿ ಜನ ಸೇರಿರುವಂತದ್ದು, ಸಂಪೂರ್ಣವಾಗಿ ಠಾಣೆಯನ್ನ ಆವರಿಸಿಕೊಂಡಿದ್ದಾರೆ ಜನ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ। ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಸೇರಿದ್ದಾರೆ ನೀವೇ ನೋಡಬಹುದು। ವಿವಾದಿತ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜನ ಅಲ್ಲಿ ಬಂದು ಪೊಲೀಸ್ ಠಾಣೆಯ ಮುಂಭಾಗ ಸೇರ್ಕೊಳ್ತಾರೆ, ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾರೆ ಅಲ್ಲಿ ಸಂದರ್ಭದಲ್ಲಿ ಜನ। ಆಗ ಆಲ್ರೆಡಿ ಅಲ್ಲಿ ಅರೆಸ್ಟ್ ಆಗಿರುತ್ತೆ, ಯಾರು ಆ ಒಂದು ವಿವಾದಿತ ಪೋಸ್ಟ್ ಅನ್ನು ಹಾಕಿರ್ತಾನೆ ಆತನ ಅರೆಸ್ಟ್ ಆಗಿರುತ್ತೆ, ಎಫ್ಐಆರ್ ದಾಖಲಾಗಿರುತ್ತೆ। ಆದ್ರೆ ಅಲ್ಲೂ ಮತ್ತೆ ಗಲಾಟೆ, ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾರೆ, ಪೊಲೀಸರು ಅಲ್ಲಿ ಕಂಟ್ರೋಲ್ಗೆ ತರೋದಕ್ಕೆ ಬಹಳ ಹರಸಾಹಸ ಪಡ್ತಾರೆ। ಇಮಿಡಿಯೇಟ್ ಆಗಿ ಉದ್ರಿಕ್ತರು ಕಲ್ಲು ತೂರಾಟವನ್ನು ಆರಂಭ ಮಾಡ್ತಾರೆ। ಆಲ್ರೆಡಿ ಅವರ ಕೈಗಳಲ್ಲಿ ಕಲ್ಲುಗಳು ಇತ್ತು, ಇಟ್ಟಿಗೆಗಳು ಇತ್ತು, ಅದರಿಂದಾನೇ ಈ ಒಂದು ಗಲಾಟೆಯನ್ನ ಶುರು ಮಾಡ್ತಾರೆ। ಒಂದಷ್ಟು ಜನ ಅಲ್ಲ, ಆಲ್ಮೋಸ್ಟ್ ಸಾಕಷ್ಟು ಜನ ಬಂದು ಸೇರಿದ್ರು ಠಾಣೆಯ ಮುಂಭಾಗದಲ್ಲಿ। ಉದ್ರಿಕ್ತರು ಕಲ್ಲು ತೂರಾಟವನ್ನ ಮಾಡ್ತಾರೆ, ವೆಹಿಕಲ್ ಗಳನ್ನ ಜಖಂಗೊಳಿಸ್ತಾರೆ, ಪೊಲೀಸರ ಮೇಲೆನೆ ಕಲ್ಲು ತೂರಾಟವನ್ನ ನಡೆಸ್ತಾರೆ। ಆ ಎಲ್ಲಾ ದೃಶ್ಯಾವಳಿಗಳೇ ಹೇಳುತ್ತೆ ಯಾವ ರೀತಿಯ ಸಿಚುವೇಶನ್ ನಿನ್ನೆ ರಾತ್ರಿಯ ವೇಳೆಗೆ ಇತ್ತು ಅಂತ ಹೇಳಿ। ಪೊಲೀಸರು ಅವರನ್ನ ಕಂಟ್ರೋಲ್ಗೆ ತರೋದಕ್ಕೆ ಹರಸಾಹಸ ಪಡಬೇಕಾಯ್ತು। 11 ಗಂಟೆಯ ವೇಳೆಗೆ ದೊಡ್ಡ ಮಟ್ಟದ ಸಮೂಹವೇ ಅಲ್ಲಿ ಪೊಲೀಸ್ ಸ್ಟೇಷನ್ ನ ಮುಂಭಾಗ ಬರುತ್ತೆ। ಆನಂತರ ಅಲ್ಲಿದ್ದಂತಹ ದೇವಸ್ಥಾನಗಳಾಗಿರ್ಬೋದು ಅಥವಾ ಹಾಸ್ಪಿಟಲ್ಗಳಾಗಿರ್ಬೋದು, ಅಲ್ಲಿದ್ದಂತಹ ಬೇರೆ ಬೇರೆ ಕಚೇರಿಗಳು ಎಲ್ಲ ಮೇಲೂ ಕೂಡ ಕಲ್ಲು ತೂರಾಟ ಮಾಡ್ತಾರೆ। ನೀವೀಗ ನೋಡ್ತಾ ಇರುವಂತಹ ದೃಶ್ಯ, ಪೊಲೀಸ್ ಜೀಪನ್ನೇ ಜಖಂಗೊಳಿಸಿದ್ದಾರೆ ಅಲ್ಲಿ ಕಿಡಿಗೇಡಿಗಳು। ಈ ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಇಡೀ ಒಂದು ಯಾವ್ಯಾವ ವೆಹಿಕಲ್ಗಳಿತ್ತು ಕೂಡ ಪೊಲೀಸ್ ಸ್ಟೇಷನ್ ಮುಂಭಾಗ ಅನೇಕ ಬೈಕ್ಗಳಿತ್ತು, ಆ ಬೈಕ್ಗಳಿಗೆ ಆಗಿರ್ಬೋದು ಅಥವಾ ವೆಹಿಕಲ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಪೊಲೀಸ್ ವೆಹಿಕಲ್ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಜಖಂಗೊಳಿಸುತ್ತಾರೆ ಕಿಡಿಗೇಡಿಗಳು। ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಅಲ್ಲಿ ಹಾಕಲಾಗುತ್ತೆ, ಎಲ್ಲಾ ಕಡೆಯಿಂದಲೂ ಕೂಡ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ। ಆದ್ರೂ ಕೂಡ ಅಲ್ಲಿ ಪೊಲೀಸರಿಗಿಂತ ಜಾಸ್ತಿಯಾಗಿ ಮಾಬ್ ದೊಡ್ಡ ಮಟ್ಟದಲ್ಲಿ ಸೇರುತ್ತೆ। ಪೊಲೀಸ್ ಜೀಪ್ ಆಗಿರ್ಬೋದು, ವೆಹಿಕಲ್ ಗಳನ್ನ ಆಗಿರ್ಬೋದು, ಸಾರ್ವಜನಿಕರ ವೆಹಿಕಲ್ ಗಳಾಗಿರ್ಬೋದು, ಎಲ್ಲವನ್ನ ಕೂಡ ಹಾಳು ಮಾಡ್ತಾರೆ। ಪೊಲೀಸ್ ಜೀಪ್ ಅಲ್ಲಿ ಜಖಂ ಆಗಿರುವಂತಹ ದೃಶ್ಯವೇ ಹೇಳುತ್ತೆ ನಿನ್ನೆ ಯಾವ ರೀತಿಯಾದಂತಹ ಒಂದು ಸಿಚುವೇಶನ್ ಅಲ್ಲಿ ಇತ್ತು ಅನ್ನೋದನ್ನ ಆ ದೃಶ್ಯವೇ ಎಕ್ಸ್ಪ್ಲೈನ್ ಮಾಡುತ್ತೆ। ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು, ಏನೇನ್ ಮಾಡಿದ್ರು
ಸಾಕಷ್ಟು ಮಂದಿ ಪೊಲೀಸರನ್ನಲ್ಲಿ ನಿಯೋಜನೆ ಮಾಡಲಾಗಿತ್ತು ಆದರೂ ಕೂಡ ಪೊಲೀಸರಿಗೆ ಕಂಟ್ರೋಲ್ ಗೆ ತರೋದಕ್ಕೆ ಬಹಳ ಕಷ್ಟ ಸಾಧ್ಯ ಆಯಿತು ಅಷ್ಟು ದೊಡ್ಡ ಮಟ್ಟದ ಈ ಸಮೂಹ ಅಲ್ಲಿ ನೆರವೇರಿತ್ತು ಪ್ರಮುಖವಾಗಿ ಪೊಲೀಸರು ಆ ಒಂದು ಸಂದರ್ಭದಲ್ಲಿ ಕಲ್ಲು ತುರಾಟ ಮಾಡಿದವರ ಮೇಲೆ ಆ ಮಾಬ್ ಅಲ್ಲಿ ಚದುರಿಸೋದಕ್ಕಾಗಿ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು ಪ್ರಮುಖವಾಗಿ ಅಶ್ರುವಾಯುವನ್ನ ಸಿಡಿಸಬೇಕಾಯಿತು ಲಾಠಿ ಚಾರ್ಜ್ ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ಆ ನಂತರವೇ ಇವೆಲ್ಲವೂ ಕೂಡ ಕಂಟ್ರೋಲ್ ಗೆ ಬರೋದಕ್ಕೆ ಸಾಧ್ಯ ಆಗಿದೆ ಎಲ್ಲಾ ಕಡೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಯಿತು ಅದೇ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ತಲೆಗೆ ಗಾಯ ಆಗಿದೆ ಹೆಡ್ ಕಾನ್ಸ್ಟೇಬಲ್ ಮೇಲೆ ತಲೆಗೆ ಗಾಯ ಆಗಿದೆ ಅವರಿಗೂ ಕೂಡ ಅಲ್ಲಿ ಪೊಲೀಸರು ಕಲ್ಲುತೂರ ಪೊಲೀಸರ ಮೇಲೇನೇ ಒಂದು ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಕಲ್ಲುತೂರಟವನ್ನ ಮಾಡಲಾಗಿತ್ತು ಸೇ ನಂಬರ್ 6 ಅಶ್ರುವಾಯು ಪ್ರಯೋಗವನ್ನ ಮಾಡಬೇಕಾಯಿತು ಲಾಠಿ ಚಾರ್ಜ್ ಅನ್ನು ಮಾಡಬೇಕಾಯಿತು ಆ ಒಂದು ಗುಂಪನ್ನ ಚದುರಿಸೋದಕ್ಕೆ ಇಲ್ಲದಿದ್ರೆ ಕೇಳುವ ಸಿಚುಯೇಷನ್ ಅಲ್ಲಿ ಯಾರೂ ಇರಲಿಲ್ಲ ಹೇಗಾಗಿದೆ ಯಾವ ರೀತಿಯಾದಂತ ಒಂದು ಗಲಾಟೆಗಳು ಆಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಅವರ ಟಾರ್ಗೆಟ್ ದೇವಸ್ಥಾನ ಆಗಿತ್ತು ಸೀನ್ ನಂಬರ್ 7 ಆಂಜನೇಯ ದೇಗುಲಕ್ಕೆ ನುಗ್ಗಿ ಗಲಾಟೆಯನ್ನ ಮಾಡುತ್ತಾರೆ ದೇವಸ್ಥಾನಕ್ಕೆ ಕಲ್ಲು ತೂರಾಟವನ್ನ ಮಾಡುತ್ತಾರೆ ಈಗಾಗಲೇ ಆ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು ಗಾಜಿನ ಏನು ವಿಂಡೋಗೆ ಗಾಜು ಇದೆಯಲ್ಲ ಪುಡಿ ಪುಡಿ ಆಗಿರುವಂತದ್ದು ದೇವಸ್ಥಾನದ ಕಿಟಕಿಗಳು ಪುಡಿ ಪುಡಿ ಆಗಿರುವಂತದ್ದು ಆ ಗಾಜುಗಳು ಪುಡಿ ಪುಡಿ ಆಗಿರುವಂತದ್ದು ದೇವಸ್ಥಾನದಲ್ಲಿ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ ರಾತ್ರಿಯ ದೃಶ್ಯಗಳು ಇವೆಲ್ಲವೂ ಕೂಡ ಹೇಳ್ತಾ ಇದೆ ಯಾವ ರೀತಿ ಸಿಚುಯೇಷನ್ ಇತ್ತು ಅಂತ ಹೇಳಿ ಸೇ ನಂಬರ್ 8 ಖಾಸಗಿ ಆಸ್ಪತ್ರೆಗೆ ನುಗ್ಗಿ ದಾಂಧಲೆಯನ್ನ ಮಾಡುತ್ತಾರೆ ಆಸ್ಪತ್ರೆ ಅನ್ನೋದನ್ನ ನೋಡಿಲ್ಲ ರೋಗಿಗಳು ಅನ್ನೋದನ್ನ ನೋಡಿಲ್ಲ ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ ಅನ್ನೋದನ್ನ ನೋಡಿಲ್ಲ ಆಸ್ಪತ್ರೆಗೆ ನುಗ್ಗಿ ದಾಂಧಲೆಯನ್ನ ಮಾಡುತ್ತಾರೆ ಅಲ್ಲಿರುವಂತಹ ವೆಹಿಕಲ್ ಗಳ ಹೇಳುತ್ತೆ ಅಲ್ಲಿನ ಚಿತ್ರಣ ಹೇಗಿದೆ ಅಂತ ಪ್ರತಿಯೊಂದರ ಎಫೆಕ್ಟ್ ಈಗ ನಾವು ನಿಮಗೆ ತೋರಿಸ್ತಾ ಇದೀವಿ ಕಲ್ಲು ತೂರಾಟದ ದೃಶ್ಯ ಸಿಸಿಟಿವಿ ಆ ಫುಟೇಜ್ ಅನ್ನು ನಿಮಗೆ ತೋರಿಸ್ತಾ ಇದೀವಿ ಸೀನ್ ನಂಬರ್ 9 ರಲ್ಲಿ ನೋಡಬಹುದು ನೀವು ಯಾವ ರೀತಿ ಅಂತ ದೊಡ್ಡ ಸಮೂಹ ಕಲ್ಲು ತೂರಾಟವನ್ನ ಮಾಡ್ತಾ ಕಲ್ಲನ್ನು ಹಿಡಿಯೋದು ಹೊಡೆಯೋದು ಹಾಗೇನೆ ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಮಾಡಿದ್ದಾರೆ ಅಲ್ಲಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು ಒಂದಾದ್ರೆ ಗುಂಪನ್ನ ಚದರಿಸುವಂತಹ ಪ್ರಯತ್ನ ಮತ್ತೊಂದು ಕಡೆಯಲ್ಲಿ ಆಸ್ಪತ್ರೆಗೆ ನುಗ್ಗಿ ಕೂಡ ದಾಂಧಲೆಯನ್ನ ಮಾಡಿದ್ದಾರೆ ಆ ಒಂದು ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಗೂ ಕೂಡ ನುಗ್ಗಿದ್ದಾರೆ ಒಳಗೆ ನುಗ್ಗೋದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ ಇನ್ನೊಂದು ಕಡೆ ಆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ 30 ಜನರನ್ನ ಆಲ್ರೆಡಿ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಸಿಸಿಟಿವಿಯ ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡಿದ್ರು ಅವರೆಲ್ಲರನ್ನ ಈಗ ವಿಚಾರಣೆ ಮಾಡಲಾಗ್ತಾ ಇದೆ